ಫ್ರೆಂಡ್ಸ್ ಜೊತೆ ಇದ್ಕೊಂಡು ಸಿನಿಮಾಗಳು ನೋಡ್ಕೊಂಡಿರ್ತಾ ಇದ್ದೆ. ಸೊ ಆ ಟೈಮಲ್ಲಿ ಒಂದು ಶಾರ್ಟ್ ಫಿಲಮ್, ಒಂದು ಡೈರೆಕ್ಟರ್ದು ಒಂದು ಶಾರ್ಟ್ ಫಿಲಮ್ ರಿಲೀಸ್ ಆಯಿತು ನಮ್ಮ ಅಮೃತಾಂಜನ್ ಡೈರೆಕ್ಟರ್ದು. ಆ ಶಾರ್ಟ್ ಫಿಲಮ್ ನೋಡಿ ಚೆನ್ನಾಗಿ ಮಾಡೋರಲ್ಲ ಇವರು ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ನನಗೊಂದು ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಿಕೊಡಿ ಅಂದೆ. ಅಂದರೆ ನಾನೊಂದು ಸಿನಿಮಾ ಕತೆ ಬರ್ತಿದ್ದೆ, ಸಿನಿಮಾ ಕತೆದು ಟ್ರೈಲರ್ ಶೂಟ್ ಮಾಡಿಕೊಡಿ ನೀವು ಅಂತ ನಾನು ಕೇಳಿದಾಗ ಅವ್ರು ಇಲ್ಲ ಅದೆಲ್ಲ ಆಗಲ್ಲ, ಅವ್ರು ಕೊಟ್ಟಾಕಲ್ಲ. ಅಂದರೆ ಸಿನಿಮಾ ಟ್ರೈಲರು ಸಿನಿಮಾ ಆಗಿದ್ಮೇಲೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊತ್ತು, ಫಸ್ಟೇ ಬಿಫೋರೇ ನಾವು ಟ್ರೈಲರ್ ಶೂಟ್ ಥರ ಮಾಡಿದ್ರೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ, ಅದು ವರ್ಕೌಟ್ ಆಗಲ್ಲ ಅಷ್ಟೊಂದು. ನಿಮಗೆ ಒಂದು ಕೆಲಸ ಮಾಡಿ, ನನ್ನ ಹತ್ರ ಒಂದು ಕತೆ ಇದೆ, ಆ ಕತೆ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನು ಮಾಡೋಣ ವೀಡಿಯೋ ಆಗಿ ಅಂದರು. ಸೊ ನನಗೇನು ಯಾವುದಾದ್ರೆ ಏನಂತೆ ವೀಡಿಯೋ ಮಾಡ್ಬೇಕು, ನೇಮ್ ಬರ್ಬೇಕಷ್ಟೇ ಅನ್ನೋ ಒಂದೇ ಒಂದು ತಲೆಯಲ್ಲಿ ಇಟ್ಕೊಂಡು ಸರಿ ಆಯಿತು ಹೇಳಿ ಕತೆ ಅಂದಾಗ ಅವರು ಕತೆ ಹೇಳಿದ್ರು, ಅಮೃತಾಂಜನ್ ಕತೆ. ಸೊ ಸಖತ್ತಾಗೈತೆ ಕತೆ ಅಂತ ಅನ್ನಿಸ್ತು. ಆವಾಗ ನಾನು ಇಲ್ಲ ಇದನ್ನು ಶೋರ್ ಶಾಟ್ ಮಾಡೋಣ, ಸಖತ್ತಾಗೈತೆ ಅಂತ ಅಂದ್ಬಿಟ್ಟು ಹೊರಟೆ. ಅದಾದಮೇಲೆ ಮತ್ತೆ ನಾವು ಅವರೆಲ್ಲ ಸೇರ್ಕೊಂಡು, ನಾನು ಅಮೃತಾಂಜನ್ ಡೈರೆಕ್ಟರ್ ಏನಿದ್ದಾರೋ ನಾವು ಅವ್ರು ಸೇರ್ಕೊಂಡು ಒಂದು ಟೀಮ್ ಥರ ಎಲ್ಲರೂ ಮಿಕ್ಕಿದ ಆರ್ಟಿಸ್ಟ್ಗಳಿಗೆಲ್ಲ ಫೋನ್ ಮಾಡಿ, ಕೆಲವೊಬ್ಬರನ್ನದೇ ಫೋನ್ ಮಾಡಿ ಕರ್ಕೊಂಡು ಹೀರೋಯಿನ್ನು ಮತ್ತು ಇನ್ನೊಂದು ಬೇರೆ ಆರ್ಟಿಸ್ಟ್ಗಳಿಗೆಲ್ಲ ಕರ್ಕೊಂಡು ಒಂದು ಆಫೀಸ್ ಥರ ಮಾಡಿ ಅಲ್ಲಿ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿ ಅದೊಂದು 6 ತಿಂಗಳು ಪ್ರೋಸೆಸ್ ಆಗೋಯಿತು ಅಮೃತಾಂಜನ್. ಈ ಅಮೃತಾಂಜನ್ 6 ತಿಂಗಳು ಪ್ರೋಸೆಸ್ ಆದಾಗ ಲಾಕ್ಡೌನ್ ಆಗ್ತಾ ಇತ್ತು. ನಿಮ್ಗೆ ಲಾಕ್ಡೌನ್ ಆಗೋಯಿತು, ನಮ್ಮದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಸೊ ಲಾಕ್ಡೌನ್ ಆಯಿತು, ಮನೇಲಿದ್ರಿ. ಈ ನಮ್ಮ ಈ ದೋಸ್ತುಗಳು ಫ್ರೆಂಡ್ಸುಗಳೆಲ್ಲ ಎಲ್ಲ ನಿನ್ನ ಶಾರ್ಟ್ ಫಿಲಮ್ ಎಲ್ಲ ನಿನ್ನ ಶಾರ್ಟ್ ಫಿಲಮ್ ಅಂದರೆ ಹೆಂಗೆ, ನಿಮ್ಗೆ ಒಂದು ತಿಂಗಳಲ್ಲಿ ಹೊರಗಡೆ ಬಂದುಬಿಡ್ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್, ಇದು 6 ತಿಂಗಳು ಟೈಮ್ ತಗೊಂತ ಎಲ್ಲ ಪ್ರೊಸೆಸಿಂಗು. ನಾನು ಬೇರೆ ನನ್ನ ಫಸ್ಟಲ್ಲ ಪ್ರತಿಯೊಂದು ಪೋಸ್ಟ್ ಮಾಡ್ತಾಯಿದ್ದೆ ಫೇಸ್ಬುಕ್ಕಲ್ಲಿ, ಆನ್ ಸೆಟ್ ಪಾನಿಪುರಿ ಅಮೃತಾಂಜನ್ ಸೆಟ್ ಮತ್ತೊಂದು ಮುಗ್ದೊಂದು ಹಿಂಗೆ ಮಾಡ್ಕೊತ ಇದ್ದೆ. ಅವಾಗ ಹುಡುಗರೆಲ್ಲ ಹೆಂಗೆ ಕೇಳೋರು, ಏನು ನೀವೇನು ದೊಡ್ಡ ಈ ಸಿನಿಮಾ ತೆಗಿತಾ ಇದ್ರೇನೆ, ಎಲ್ಲ ನಿನ್ನ ಪಿಕ್ಚರ್ ರಿಲೀಸ್ ಆಗ್ತಾಯಿಲ್ಲ, ಎಲ್ಲ ರಿಲೀಸ್ ಆಗ್ತಾಯಿಲ್ಲ ಅಂತ. ಮತ್ತು ಟ್ರೈಲರನ್ನು ತುಂಬ ಸತಿ ಪೋಸ್ಟ್ಪೋನ್ ಆಗ್ತಾಯಿತ್ತು ಬಿಕಾಸ್ ಆಫ್ ಪರ್ಫೆಕ್ಟಾಗಿ ಬರಲಿ ಅಂತ ಡೈರೆಕ್ಟರ್ದಿದ್ದು. ಸೊ ಒಂದು 3-4 ಸತಿ ಪೋಸ್ಟ್ಪೋನ್ ಆಯಿತು. ನನ್ನ ಫ್ರೆಂಡ್ಸ್ ಆಗಲಿ ಮನೆಯವರಾಗಲಿ ಸುತ್ತಮುತ್ತ ಇರೋರ ಗೊತ್ತಿರೋರು ಅಮೃತಾಂಜನ್ ಕಾರ್ತಿಕ್ ಮಾಡ್ತಾಯಿದ್ದಾನೆ ಅಂತ ಗೊತ್ತಿರೋರೆಲ್ಲರೂ ಏ ಇವನು ಯಾವುದೋ ಮಾಡ್ತಾಯಿದ್ದಾನೆ ಬಿಡು, ಇದು ಬರೋಲ್ಲ ಅದಾಗಲ್ಲ ಅನ್ನೋ ಥರ ಆಯಿತು. ಸೊ ಒನ್ಸು ಟ್ರೈಲರ್ ರಿಲೀಸ್ ಆಯಿತು, ವರ್ಕೌಟ್ ಆಯಿತು, ಏ ಚೆನ್ನಾಗಿ ಮಾಡಿದ್ದಾನೆ ಕಾರ್ತಿಕ್ ಈ ಸತಿ, ಏ ಚೆನ್ನಾಗಿ ಮಾಡಿದ್ದಾನಪ್ಪ ಅಂತ ನನ್ನ ಸುತ್ತಮುತ್ತ ಇರೋರಾಗಲಿ ನನ್ನ ಫ್ಯಾಮಿಲಿ ನನ್ನ ದೋಸ್ತುಗಳೆಲ್ಲ ಇದು ಮಾಡಿದ್ರು. ಆಮೇಲೆ ಮತ್ತೆ ವಿಡಿಯೋ ರಿಲೀಸ್ ಆಯಿತು. ವಿಡಿಯೋ ರಿಲೀಸ್ ಆದಮೇಲೆ ಅಂತೂ ಹಿಂದಕ್ಕೆ ತಿರುಗೇ ನೋಡಲಿಲ್ಲ, ಆ ರೇಂಜ್ಗೆಲ್ಲ ಓಡ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಂದರೆ ದೊಡ್ಡ ದೊಡ್ಡ ಬಡ್ಜೆಟ್ಗಳು ಹಾಕಿ ಸಿನಿಮಾ ಪ್ರಮೋಷನ್ಗಳು ಮಾಡಿ ನಿಮ್ಮ ಬ್ಲಾಕ್ ಬಾಸ್ ಹೊಡೆಯೋದು ಬೇರೆ, ಹೊಸಬ್ರು ಮಾಡಿರೋದು ಬೇರೆ, ಒಂದು ಸಣ್ಣದು ಯಾವುದೋ ಶಾರ್ಟ್ ಫಿಲಮು, ಒಂದು ಹೊಸ ಯೂಟ್ಯೂಬ್ ಚಾನಲ್ಲು, ಸಣ್ಣ ಶಾರ್ಟ್ ಫಿಲಮು, ಅದು ಈ ದೊಡ್ಡ ಸಿನಿಮಾ ರೇಂಜ್ಗೆ ವೈರಲ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ ರೇಂಜ್ಗೆ ಅದೊಂದು ವೈರಲ್ ಆಯಿತು, ಸಖತ್ತಾಗಿ ಹೊರಕೊಟ್ಟಾಯ್ತು. ಸೊ ಮೊದಲನೇ ಹೆಜ್ಜೆ ಅಮೃತಾಂಜನ್, ಸೊ ಈ ಮಟ್ಟಕ್ಕೆ ಸಕ್ಸಸ್ ಕೊಡುತ್ತೆ, ಸೊ ನನ್ನ ಲೈಫಲ್ಲಿ ಈ ಥರ ಯೂಟರ್ನ್ ತಗೊಳುತ್ತೆ ಅನ್ನೋ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಏ ಇಲ್ಲ ಇಲ್ಲ ಇಲ್ಲ, ಬಟ್ ಏನು ಅಂದರೆ ಅವಾಗ ಇದು ಪಕ್ಕ ಚೆನ್ನಾಗಾಗತ್ತೆ, ಇದೊಂದು ಶಾರ್ಟ್ ಫಿಲಮ್ ಇದೆಯಲ್ಲ ಸೂಪರಾಗಿ ಓಡುತ್ತೆ ಅಂದರೆ 1 ಮಿಲಿಯನ್ ಓಡುತ್ತೆ ಅನ್ನೋದು. ಅವಾಗ 1 ಮಿಲಿಯನ್ ಅಂದರೆ ತುಂಬ ದೊಡ್ಡದಲ್ಲ, ಇದು 1 ಮಿಲಿಯನ್ ಪಕ್ಕ ಓಡೆ ಓಡುತ್ತೆ, ಹೆವಿ ವರ್ಕೌಟ್ ಆಗುತ್ತೆ ಅಂತ. ಬಟ್ ಅದು ರಿಲೀಸ್ ಆಗಿದ್ದು ಒಂದು ದಿವಸಕ್ಕೆ 1 ಮಿಲಿಯನ್ ಹೋಯಿತು. ಅಯ್ಯೋ, 3-4 ದಿವಸ ನಿದ್ದೆ ಮಾಡ್ತಾ ಇರಲಿಲ್ಲ ನಾವು. ಆ ಖುಷಿ ಮತ್ತು ಮೆಸೇಜ್ಗಳಂಗೆ ಬರ್ತಾಯಿತ್ತು ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ, ಗುರು ಸಖತ್ತಾಗಿ ಮಾಡಿದ್ದೀನಿ, ನೀನು ಸೂಪರಾಗಿ ಮಾಡಿದ್ಯಾ, ಅದು ಇದು ಸಿನಿಮಾ ಶಾರ್ಟ್ ಫಿಲಮ್ ಸೂಪರಾಗಿದೆ, ಹಂಗೆ ಹಿಂಗೆ ಅಂತ ಮೆಸೇಜ್ಗಳಿಗೆ ರಿಪ್ಲೈಗಳು ಕೊಡೋದಾಗ್ತಾಯಿತ್ತು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತಾಯಿದ್ರಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ.